ಖಾಸಗಿ ಆಸ್ಪತ್ರೆಗಳ ನೋಂದಣಿ ಮತ್ತು ದೂರು ವಿಚಾರಣೆ ಪ್ರಾಧಿಕಾರಕ್ಕೆ ಬಿಬಿಎಂಪಿ ಆಯುಕ್ತರನ್ನು ಅಧ್ಯಕ್ಷರನ್ನಾಗಿ ಮಾಡುವ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಮಸೂದೆ ಸೇರಿದಂತೆ ಹಲವಾರು ವಿಧೇಯಕಗಳು ವಿಧಾನ ಪರಿಷತ್ನಲ್ಲಿಂದು ಅಂಗೀಕಾರಗೊಂಡವು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಶ್ರೀರಾಮುಲು ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕವನ್ನು ಮಂಡಿಸಿ ಅಂಗೀಕರಿಸುವಂತೆ ಮನವಿ ಮಾಡಿದರು. ಖಾಸಗಿ ಆಸ್ಪತ್ರೆಗಳ ನೋಂದಣಿ ಮತ್ತು ಅವುಗಳ ವಿರುದ್ದ ಕೇಳಿಬರುವ ದೂರುಗಳಿಗೆ ಈವರೆಗೂ ಜಿಲ್ಲಾಧಿಕಾರಿಯವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಕೊರೋನಾ ಸಂದರ್ಭದಲ್ಲಿ ಕಂಟೈನ್ಮೆಂಟ್ ಝೋನ್ ನಿರ್ಧರಿಸುವಾಗ ತಾಂತ್ರಿಕ ಅಡಚಣೆ ಎದುರಾಗಿದ್ದರಿಂದ ಪ್ರಾಧಿಕಾರದ ಅಧ್ಯಕ್ಷ ಅದವನ್ನು ಜಿಲ್ಲಾಧಿಕಾರಿಯಿಂದ ಬಿಬಿಎಂಪಿ ಆಯುಕ್ತರಿಗೆ ನೀಡಲು ಸುಗ್ರೀವಾಜ್ಞೆ ಮೂಲಕ ಕಾನೂನು ತಿದ್ದುಪಡಿ ತರಲಾಯಿತು. ಆ ಮಸೂದೆಯನ್ನು ಮಂಡಿಸಲಾಗಿದೆ ಎಂದು ಹೇಳಿದರು. ಆಸ್ಪತ್ರೆಗಳು ಜೊತೆಲಿ ಪಿಎಸ್ಸಿಗಳು ಜೊತೆಲಿ ಸಿಎಸ್ಸಿಗಳು ಜಾಸ್ತಿ ಇರೋ ಕಾರಣ ಬಿಬಿಎಂಪಿ ಆಯ್ತರೆ ಈ ಕಂಟೋನ್ಮೆಂಟ್ ಝೋನ್ಗಳು ಇವೆಲ್ಲ ಚಟುವಟಿಕೆಗಳು ನೋಡುವಂಥ ಟೈಮಲ್ಲಿ ಅವ್ರನ್ನ ಆಯುಕ್ತರನ್ನೇ ಈ ಪ್ರಾಧಿಕಾರದ ಅಧ್ಯಕ್ಷರು ಮಾಡಬೇಕಂತೇಳಿ ಇವತ್ತು ಈ ಬಿಲ್ಲನ್ನು ಕೂಡ ತಂದಿದ್ವಿ. ಜೊತೆಲಿ ಇವಾಗ ಏನನ್ನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರ್ತಾ ಅಂತ ಈ ಕೋವಿಡ್ ಸಂಬಂಧಪಟ್ಟಿದಂಥ ವಿಚಾರಗಳಾಗಿರೋ ನೋಡ್ತಾ ಇರುವಂಥದ್ದು ನೋಡಲ್ ಅಧಿಕಾರಿ ಬಿಬಿಎಂಪಿ ಆಯುಕ್ತರಾಗಿರೋ ಕಾರಣ ಇವ್ರನ್ನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿ ಈ ವಿಧೇಯಕವನ್ನು ಏನನ್ನ ಅಪೀಲಿಂಗ್ ಅಥಾರಿಟಿಗೆ ಹೋಗ್ಬೇಕಂದ್ರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿದ್ದಂಥ ಎಸಿಎಸ್ ಅವ್ರಿಗೆ ಅಪೀಲಿಂಗ್ ಅಥಾರಿಟಿ ಕೂಡ ಕೊಟ್ಟಿದೆ. ಈ ಮಂಡನೆಯನ್ನ ಪರ ಸೂಕ್ಷ್ಮ ವಿಚಾರಣೆ ಮಾಡಬೇಕು ಅಂತ ಸಭಾಪತಿಗಳ ಮುಖಾಂತರ ನಾನು ಕೋರ್ಕೊಳ್ತೇನೆ. ರೇಟ್ಸು ಕ್ಲಾಸ್ ಆಫ್ ಟ್ರೀಟ್ಮೆಂಟ್ಗೆ ಮತ್ತೆ ಆಮೇಲೆ ಕ್ರಿಟಿಕಲ್ ಸ್ಟೇಜ್ನ ಅಡ್ವಾನ್ಸ್ ತಗೊಳ್ತಕ್ಕಂಥದ್ದನ್ನು ಪ್ರಿವೆಂಟ್ ಮಾಡಬೇಕು ಅನ್ನೋ ಉದ್ದೇಶ ತಂದಿರತಕ್ಕಂಥ ಯಾವ ರೀತಿ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿದೆ ಈ ಒಂದು ಸಮಿತಿ ಮತ್ತು ಅಪೀಲೆಂಟ್ ಸಮಿತಿ ಎಷ್ಟು ಅಪೀಲ್ ಹೋಗಿದೆ ಈ ಆಯುಕ್ತರಿಗೆ ಈ ಒಂದು ಜವಾಬ್ದಾರಿ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವುದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವುದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವುದು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವುದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಚರ್ಚೆಯಲ್ಲಿ ಭಾಗವಹಿಸಿದ್ದ ಸದಸ್ಯರಾದ ಮಾಂತೇಶ್, ತಿಪ್ಪೇಸ್ವಾಮಿ, ಪಿಆರ್ ರಮೇಶ್, ನಾರಾಯಣಸ್ವಾಮಿ, ಪ್ರಕಾಶ್ ರಾಥೋಡ್ ಮತ್ತಿತರರು ತಿದ್ದುಪಡಿ ಮಸೂದೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡುವುದಷ್ಟೇ ಈ ಮಸೂದೆಯ ಉದ್ದೇಶ, ಬೇರೇನಿಲ್ಲ ಎಂದು ಪಿಆರ್ ರಮೇಶ್ ಹೇಳಿದರು. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಧ್ವನಿಮತದ ಮೂಲಕ ಮಸೂದೆ ಅಂಗೀಕಾರವಾಗಿದೆ ಎಂದು ಘೋಷಿಸಿದರು.